ಏನಾಗಿತ್ತು ಆಕ್ಚುಲಿ? ಈಗ ಎಲ್ರಿಗೂ ಗೊತ್ತಿರೋ ಹಂಗೆ ಸಾಕಷ್ಟು ದಿವಸದಿಂದ ಅವ್ರಿಗೆ ನಿದ್ದೆ ಕಮ್ಮಿ ಆಗಿ ಸ್ವಲ್ಪ ಒದಾಡ್ತಾ ಇದ್ರು. ಬೆಳಗ್ಗೆಯಿಂದಾನೆ ಇವತ್ತು ಹೊಟ್ಟೆ ಸಂತೆ ಆಗ್ತಾ ಇತ್ತು ಅವ್ರಿಗೆ, ಗ್ಯಾಸ್ಟ್ರೈಟಿಸ್ ತರ ಆಗಿ ಮತ್ತೆ ಬೌಲ್ ಡಿಸ್ಟರ್ಬೆನ್ಸಸ್ ಆಗಿತ್ತು. ಈಗ ಅದಕ್ಕೆ ಅವ್ರದ್ದು ಬಿ ಪಿ ಎಲ್ಲ ಚೆಕ್ ಮಾಡಿದ್ವಿ, ಸ್ವಲ್ಪ ಬಿ ಪಿ ಹೈ ಆಗಿತ್ತು ಮತ್ತೆ ತೀವ್ರ ಸುಸ್ತಾಗಿರೋದ್ರಿಂದ ಸ್ವಲ್ಪ ಫ್ಲೂಯಿಡ್ಸ್ ಎಲ್ಲ ತಗೊಂಡು ರೆಸ್ಟ್ ಮಾಡ್ಲಿಕ್ಕೆ ಮತ್ತೆ ಬೇಸಿಕ್ ಮೆಡಿಸಿನ್ ಮೇಲೆ ಹಾಕಿ 3 ಅವರ್ಸ್ ರೆಸ್ಟ್ ಮಾಡಿ ಅಂತ ಹೇಳಿ. ಅದಕ್ಕೆಲ್ಲ ರೆಗ್ಯುಲರ್ ಮೆಡಿಸಿನ್ಸ್ ತಗೊಳ್ತಾ ಇದಾರೆ, ಆ ಇಶ್ಯೂ ಏನಿಲ್ಲ. ಈಗ ತೀವ್ರ ಯುನೋ ಇಟ್ ಇಸ್ ಬಿನ್ ಅ ವೆರಿ ಹೆಕ್ಟಿಕ್ ಕ್ಯಾಂಪೇನು, ಮತ್ತೆ ಬೇರೆ ಬೇರೆ ಹತ್ರ ಸತತವಾಗಿ ಈಗ ರಿಸಲ್ಟ್ ಬಂದಾಗಿಂದ ಅಂತೂ ಹಾರ್ಡ್ಲಿ ಅರ್ಧ ಗಂಟೆ, ನಿನ್ನೆ ಮನೆಗೆ ಬಂದಾಗ 5 ಗಂಟೆ ಮತ್ತೆ 7 ಗಂಟೆಗೆ ಹೊರಟಿದ್ರು. ಹಂಗಾಗಿ ತುಂಬಾ ಸುಸ್ತಾಗಿತ್ತು ಅವ್ರಿಗೆ, ಮತ್ತೆ ಬೌಲ್ ಡಿಸ್ಟರ್ಬೆನ್ಸಸ್ ಇತ್ತು, ಲೂಸ್ ಮೋಷನ್ ತರ ಸಮಸ್ಯೆ ಆಗಿತ್ತು ಅವ್ರಿಗೆ, ಹೊಟ್ಟೆ ಉರಿ ಇದೆಲ್ಲ. ಅದರಿಂದ ಅವ್ರಿಗೆ ಬೇಸಿಕ್ ಮೆಡಿಸಿನ್ಸ್ ಏನಿದೆ ಅದು ಸ್ಟಾರ್ಟ್ ಮಾಡಿ ರೆಸ್ಟ್ ಮಾಡಿ ಒಂದು 3 ಅವರ್ಸ್ ಅಂತ ಹೇಳಿದ್ವಿ. ಸದ್ಯಕ್ಕೆ ಬೇಡ ಅಂತ, ಅಟ್ ಲೀಸ್ಟ್ ಒಂದು ಓವರ್ ನೈಟ್ ಟ್ರಾವೆಲ್ ಮಾಡೋದು ಬೇಡ ಅಂತ. ಮತ್ತೆ ಬೆಳಗ್ಗೆ ಒಂದು ಬಂದು ಒಂದ್ಸಲ ಚೆಕ್ ಮಾಡ್ತೀನಿ. ನಾವೆಲ್ಲ ನಮ್ಮ ಡಾಕ್ಟರ್ಸ್ ಟೀಮ್ ತಂಡ ಇದೆ, ಡಾಕ್ಟರ್ಸ್ ಎಲ್ಲರೂ ನಮ್ಮ ಅಧ್ಯಕ್ಷರು ಇದ್ದಾರೆ, ಸುಧನ್ ಶ್ರೀನಿವಾಸ್ ಇದು ಕಾರ್ಡಿಯೋಲಜಿಸ್ಟ್, ಎಲ್ಲ ಬಂದು ಮತ್ತೆ ಒಂದ್ಸಲ ಬೆಳಗ್ಗೆ ನೋಡಿ ಇಫ್ ಈಸ್ ಫೈನ್ ಟ್ರಾವೆಲ್ ಮಾಡಬಹುದು, ಇಲ್ಲ ಅಂದ್ರೆ ರೆಸ್ಟ್ ಮಾಡೋದು ಸೂಕ್ತ. ಯಾಕಂದ್ರೆ ಅಲ್ಲ ಈ ಹ್ಯಾಸ್ ಟು ಟ್ರಾವೆಲ್ ಹೋಗ್ಲೇಬೇಕು ಅಂತಂದಾದಾಗ ಏನಾರ ಒಂದ್ ಮಾಡಿ ಹೆಂಗಿದ್ರು ಮೇಡಮ್ ಇಲ್ಲ ಅಂತ ಹೇಳಿ ಯಾರೋ ಹೇಳಿದ್ರು, ಗೊತ್ತಿಲ್ಲ ನನಗೆ ಅದು. ಅದರಿಂದ ರೆಸ್ಟ್ ಮಾಡ್ಲಿ ಅಂತ ಹೇಳಿದ್ವಿ. ಬಟ್ ಎಷ್ಟು ಅವ್ರು ಟ್ರಾವೆಲ್ ಮಾಡಕ್ ಎಷ್ಟು ಇಂಪಾರ್ಟೆನ್ಸ್ ಇದೆಯೋ ಅವ್ರ ಆರೋಗ್ಯನೂ ಅಷ್ಟೇ ಇಂಪಾರ್ಟೆನ್ಸ್. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.